ನಮಸ್ಕಾರ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಗ್ಯಾಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಹೈಯೆಸ್ಟ್ ಆಗಿ ಟ್ರೇಡ್ ಮಾಡೋ ಇಂಡಸ್ಟ್ರೀಸ್ ಅಂದ್ರೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ. ಸೊ ಈಗ ನಾವು ಈ ವಿಡಿಯೋದಲ್ಲಿ ನಿಫ್ಟಿ ಎಕ್ಸಾಂಪಲ್ ತಗೊಂಡು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು 10th ಆಗಸ್ಟ್ ಶನಿವಾರದ ದಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಳೆದ ವಾರದಲ್ಲಿ ನಾವು ಗ್ಲೋಬಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಜಪಾನ್ ಕ್ಯಾರಿ ಟ್ರೇಡ್ ಇಶ್ಯೂ ಆಗಿರ್ಬೋದು ಅಥವಾ US ರಿಸೆಷನ್ ಇಶ್ಯೂ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಇನ್ಸ್ಟೆಬಿಲಿಟಿ ಇತ್ತು. ಸೊ ಗ್ಲೋಬಲಿ ನೆಗೆಟಿವ್ ಮಾರ್ಕೆಟ್ ಇಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಸೊ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ನಾವು ಯಾವ ರೀತಿ ಟ್ರೇಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ನೋಡಕ್ಕೆ ಕೆಲವೊಂದು ಕ್ಲೂನ ತೋರಿಸ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ಆಗಿ 9th ಆಗಸ್ಟ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್, 8th ಆಗಸ್ಟ್ ಇಂಡಿಯನ್ ಮಾರ್ಕೆಟ್ ಲೋವರ್ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿತ್ತು. ಆದ್ರೆ US ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ನಾಗ್ ನೋಡಿದ್ವಿ. ಆದ್ರೆ ಅಲ್ಲಿಂದ ಅಗೇನ್ ಮಾರ್ಕೆಟ್ ಸೈಡ್ ವೈಸ್ ಅಲ್ಲಿ ಹೋಯ್ತು. ಇಲ್ಲಿ ಟೋಟಲ್ ಆಗಿ ಆಪ್ಷನ್ ಪ್ರೀಮಿಯಮ್ಸ್ ಕಡಿಮೆ ಆಗ್ತಾ ಹೋಗುದು, ಆಪ್ಷನ್ ಬೈಯರ್ಸ್ ಗೆ ಇಲ್ಲಿ ಲಾಸ್ ನ ಅನುಭವಿಸೋ ಪರಿಸ್ಥಿತಿ ಬಂದಿತ್ತು. ಸೊ ಈ ರೀತಿಯ ಸಿನಾರಿಯೋಗಳಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ತೀನಿ, ಅವನ್ನ ನೋಟ್ ಮಾಡ್ಕೊಳ್ಳಿ, ಅದನ್ನ ಫಾಲೋ ಮಾಡಿ. ಈ ರೀತಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ, ನಾವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಇಮಿಡಿಯೇಟ್ ಆಗಿ ಪೊಸಿಷನ್ ತಗೊಳಕ್ ಹೋಗ್ಬಾರ್ದು. ಆದಷ್ಟು ನಾವು ಯಾವ ಲೆವೆಲ್ ಅಲ್ಲಿ ಓಪನಿಂಗ್ ಆಗ್ತಾ ಇದೆ ಅಂತ ನಾವು ನೋಡ್ಬೇಕಾಗುತ್ತೆ. ಅದಾದ್ಮೇಲೆ 2ನೇ ಪಾಯಿಂಟ್, ಮೊದಲನೇ 45 ನಿಮಿಷ ನಾವು ಇಲ್ಲಿ ವೇಟ್ ಮಾಡ್ಬೇಕಾಗುತ್ತೆ. ರಿಸ್ಕಿ ಟ್ರೇಡರ್ಸ್ ಅಟ್ಲೀಸ್ಟ್ 15 ಮಿನಿಟ್ಸ್ ಕೂಡ ವೇಟ್ ಮಾಡಿ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಸಕ್ಸಸ್ ರೇಷ್ಯೋ 45 ಮಿನಿಟ್ಸ್ ವೇಟ್ ಮಾಡೋದ್ರಿಂದ ಹೈಯೆಸ್ಟ್ ಆಗಿರುತ್ತೆ. 3ನೇ ಪಾಯಿಂಟ್, ನಾವು ತಪ್ಪದೇ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. 45 ಮಿನಿಟ್ಸ್ ವೇಟ್ ಮಾಡಿದ್ರೆ ಆಗ ದಿನದ ಲೋ ಅಥವಾ ಹೈ ಅಲ್ಲಿ ನಾವು ಪೊಸಿಷನ್ ತಗೋತಾ ಇದ್ರೆ ಆ ದಿನದ ಹೈ ಅಥವಾ ಲೋ ನಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಹಾಗೂ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಗೆ ಬಂದಿರೋ ನ್ಯೂಸ್ ಏನು ಅಂತ ನಾವು ತಿಳ್ಕೊಂಡಿದ್ರೆ ನಮ್ಮ ಪೊಸಿಷನ್ ಗಳನ್ನ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ 5ನೇ ಪಾಯಿಂಟ್ ಅಂತಂದ್ರೆ, ಪ್ರೀವಿಯಸ್ ಡೇ ಹೈ ಹಾಗೂ ಲೋ ಇಂಪಾರ್ಟೆಂಟ್ ಆಗುತ್ತೆ. 2 ಡೇಸ್ ಹೈ ಹಾಗೂ ಲೋ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ವೀಕ್ಲಿ ಹೈ ಹಾಗೂ ಲೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಪಾಯಿಂಟ್ ನಿಮ್ಮ ಗಮನದಲ್ಲಿದ್ರೆ ನಿಮ್ಮ ಪೊಸಿಷನ್ಸ್ ಗಳನ್ನ ತಗೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ನಾನು 9th ಆಗಸ್ಟ್ಗೆ ಮೊದಲನೇ ಎಕ್ಸಾಂಪಲ್ ತಗೊಂಡು ಹೋಗ್ತೀನಿ. US ಅಲ್ಲಿ ಜಾಬ್ ಕ್ಲೈಮ್ ರಿಪೋರ್ಟ್ ಬಂದ್ಮೇಲೆ US ಅಲ್ಲಿ ರಿಕವರಿ ಬಂದಿತ್ತು, ಹಾಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಅದರಲ್ಲಿ ನಿಫ್ಟಿ ಅರೌಂಡ್ 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು 2 ಡೇಸ್ ಹೈ ನ ನೋಡಿದ್ರೆ ನಿಫ್ಟಿ 2 ದಿನಗಳ ಹೈ ಮೇಲೆ ಓಪನ್ ಆಗಿತ್ತು. ಆದ್ರೆ ವೀಕ್ಲಿ ಹೈ ಕೆಳಗಡೆನೆ ಇಲ್ಲಿ ಓಪನಿಂಗ್ ನ ನಿಫ್ಟಿ ಕಂಡಿತ್ತು. ಇದು 24,400 ಲೆವೆಲ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಇತ್ತು ಈ ವೀಕ್ಲಿ ಕಾಂಟ್ರಾಕ್ಟ್ ಅಲ್ಲಿ. ಸೊ 24,400 ಮೇಲೆ ನಿಫ್ಟಿ ಸ್ವಲ್ಪ ಮೂಮೆಂಟಮ್ ಕೊಟ್ಟರೆ ಕೂಡ ಅಲ್ಲಿ ಸಸ್ಟೇನ್ ಆಗಿದೆ, ಕೆಳಗಡೆ ಬಂತು. ಸೊ ಇಲ್ಲಿ ನಾವು ಏನಾದರೂ 45 ನಿಮಿಷ ವೇಟ್ ಮಾಡಿದ್ರೆ, 45 ನಿಮಿಷದ ನಂತರ ಮಾರ್ಕೆಟ್ ಇದನ್ನ ಕ್ರಾಸ್ ಆಗಿ ಹೋಗಿದ್ರೆ ಇಲ್ಲಿ ಶಾರ್ಟ್ ಕವರಿಂಗ್ ಬರ್ತಾ ಇತ್ತು. ಸೊ ಈ ವಾರದಲ್ಲೆಲ್ಲ ಯಾರೆಲ್ಲ ಪುಟ್ ಪೊಸಿಷನ್ ತಗೊಂಡಿದ್ರು ಅವ್ರದೆಲ್ಲ ಸ್ಟಾಪ್ ಲಾಸಸ್ ಹಿಟ್ ಆಗಿ ಅವರು ಪ್ಯಾನಿಕ್ ಇಂದ ತಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತಿದ್ರು, ಆಗ ನಮ್ಗೆ ಒಳ್ಳೆ ಅಪ್ ಮೂವ್ ಸಿಗೋ ಚಾನ್ಸಸ್ ಇತ್ತು. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಮೆನ್ಷನ್ ಮಾಡಿದ್ವಿ, 24,420 ಮೇಲೆ ನಿಫ್ಟಿ ಹೋದ್ರೆ ಅಲ್ಲಿಂದ ಅಪ್ ಮೂವ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಇಲ್ಲಿ ಏನಾದರೂ ನಿಫ್ಟಿ ಇಲ್ಲಿ ಕ್ರಾಸ್ ಮಾಡಿ ಹೋಗಿದ್ರೆ ಇಲ್ಲಿಂದ ಒಳ್ಳೆ ಅಪ್ ಮೂವ್ ಬರೋ ಚಾನ್ಸಸ್ ಇರ್ತಿತ್ತು. ಆ ಅಪ್ ಮೂವ್ ಗೆ ನಾವು ಯೂಶ್ವಲಿ ಟಾರ್ಗೆಟ್ ಇಟ್ಕೋಬೇಕಾಗಿರೋದು ಪ್ರೀವಿಯಸ್ ವೀಕ್ ಅಲ್ಲಿ ಬಂದ ಮೇನ್ ಡೌನ್ ಮೂವ್ ಏನಿರುತ್ತೆ ಅಥವಾ ಗ್ಯಾಪ್ ಡೌನ್ ಗಳು ಏನಿರುತ್ತೆ ಇದನ್ನ ಕವರ್ ಮಾಡಿ ಅಪ್ ಮೂವ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ನಾವು ಟಾರ್ಗೆಟ್ ನ ಇಟ್ಕೊಂಡು ಹೋಗ್ಬೋದಾಗಿತ್ತು. ಇನ್ನ ಹಿಂದಿನ ದಿನಕ್ಕೆ ಬಂದ್ರೆ 7th ಆಗಸ್ಟ್ ನಂತರ ಇಂಡಿಯನ್ ಮಾರ್ಕೆಟ್ ಅಗೇನ್ US ಮಾರ್ಕೆಟ್ ಕಾರಣದಿಂದ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಆದ್ರೆ ಇಲ್ಲಿ ಅದು ಪ್ರೀವಿಯಸ್ ಡೇ ಲೋನ ಕಟ್ ಆಗಿರ್ಲಿಲ್ಲ, ಇದ್ರ ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇತ್ತು. ಸೊ ಅಗೇನ್ ಇಲ್ಲಿ ಏನಾದ್ರು ನೀವು 45 ನಿಮಿಷದ ವೇಟಿಂಗ್ ನ ಮಾಡಿ 10 ಗಂಟೆ ನಂತರ ಇದ್ರ ಲೋನ್ ಕಟ್ ಆದ್ಮೇಲೆ ಇಲ್ಲಿ ಪುಟ್ ಪೊಸಿಷನ್ ತಗೊಂಡಿದ್ರೆ ಸ್ವಲ್ಪ ಮೊಮೆಂಟಮ್ ಬರ್ತಾ ಇತ್ತು, ಇಲ್ಲಿ ರಿವರ್ಸಲ್ ಬರ್ತಾ ಇದ್ರೆ ಅಟ್ಲೀಸ್ಟ್ ನಾವು ಕಾಸ್ಟ್ ಅಲ್ಲಿ ಆದ್ರೂ ಹೊರಗಡೆ ಬರ್ಬೋದಾಗಿತ್ತು, ಹಾಗೆ ಹೆಚ್ಚಿನ ಲಾಸ್ ಕೂಡ ಇಲ್ಲಿ ಆಗ್ತಿರ್ಲಿಲ್ಲ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ನಾವು 7th ಆಗಸ್ಟ್ ಅಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ನ ನೋಡಿದ್ವಿ. ಆದ್ರೆ ಈ ಗ್ಯಾಪ್ ಅಪ್ ಇಲ್ಲಿ
ಸಸ್ಟೇನ್ ಆಗ್ಲಿಲ್ಲ, ಅಗೇನ್ ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಯ್ತು. ಸೊ ಕಾರಣ ಅಂತಂದ್ರೆ ಇದು ಅಗೇನ್ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿರ್ಲಿಲ್ಲ. ಸೊ ಪ್ರೀವಿಯಸ್ ಡೇ ಹೈ ಕೆಳಗಡೆ ಇರೋದಕ್ಕೆ ಅಗೇನ್ ಇಲ್ಲಿ ಮೂಮೆಂಟಮ್ ಬರ್ಲಿಲ್ಲ. 45 ನಿಮಿಷದ ಕ್ಯಾಂಡಲ್ ಕಟ್ ಆದ್ರೆ ಕೂಡ ಇಲ್ಲಿ ಮೂಮೆಂಟಮ್ ಬರ್ಲಿಲ್ಲ. ಏತಕ್ಕಂತಂದ್ರೆ ಇಲ್ಲಿ ಎಲ್ಲ ಪ್ರೀವಿಯಸ್ ಡೇ ಸಪೋರ್ಟ್ಗಳಿದ್ವು, ಇಲ್ಲಿ ಕೂಡ ಸಸ್ಟೇನ್ ಆಗ್ಲಿಲ್ಲ. ಸೊ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿದ್ದು ಗ್ಯಾಪ್ ಅಪ್ ಆದ್ರೆ ಅದು ಪ್ರೀವಿಯಸ್ ಡೇಗಳ ಹಾಗೂ ವೀಕ್ಲಿ ಹೈನ ಕ್ರಾಸ್ ಆಗಿದ್ರೆ ಮಾತ್ರ ನಮಗೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರ್ತಾ ಇತ್ತು. ಸೊ ಅದೇ ರೀತಿ ಇಲ್ಲಿ ನೀವು 5th ಆಗಸ್ಟ್ ನಂತರ ಕೂಡ ನೋಡಿದ್ರೆ ಇಲ್ಲಿ ಕೂಡ ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆಗ್ತಿದ್ರೆ ಕೂಡ ಮೊದಲನೇ 45 ನಿಮಿಷದಲ್ಲಿ ಇದು ಕ್ರಾಸ್ ಆಗದೆ ಇರೋ ಕಾರಣ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಇಲ್ಲಿ ಕೂಡ ನಾವು 45 ನಿಮಿಷದ ಲೋನ್ ಅಲ್ಲಿ ಪುಟ್ ಪೊಸಿಷನ್ ತಗೊಂಡಿದ್ರೆ ಮೊಮೆಂಟಮ್ ಅನ್ನ ಕ್ಯಾಚ್ ಮಾಡೋ ಚಾನ್ಸಸ್ ಇತ್ತು. ಇಲ್ಲಿ ಕೆಲವೊಂದು ಬಾರಿ ವಾಲಟಿಲಿಟಿ ನಲ್ಲಿ ರಿಟ್ರೇಸ್ ನಲ್ಲಿ ಸ್ವಲ್ಪ ಮೇಲೆ ಬಂದ್ರೆ ಕೂಡ ನಾವು 45 ನಿಮಿಷದ ಹೈಯಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ಸ್ಟಾಪ್ ಲಾಸ್ ಇಟ್ ಆಗದೆ ಹೆಚ್ಚಿನ ಮೊಮೆಂಟಮ್ ನ ಕ್ಯಾಚ್ ಮಾಡೋಕೆ ಸಾಧ್ಯವಾಗುತ್ತೆ. ಸೊ ಅದೇ ರೀತಿ 5th ಆಗಸ್ಟ್ ಸೋಮವಾರದ ದಿನ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದ್ದನ್ನ ಇಲ್ಲಿ ನಾನು ನಿಮಗೆ ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ತೇನೆ. ಇಲ್ಲಿ ಕೂಡ ನಾವು 45 ನಿಮಿಷ ವೇಟ್ ಮಾಡಿ ದಿನದ ಹೈ ಅಥವಾ ಲೋ ನ ಮಾರ್ಕ್ ಮಾಡ್ಕೊಂಡಿದ್ರೆ ದಿನದ ಲೋ ಇಲ್ಲಿ ಕಟ್ ಆಗಿದೆ, ಇಲ್ಲಿ ನೋಡಿ ಮೇಲೆ ಹೈ ಕಡೆ ಹೋಗ್ಲಿಲ್ಲ. ಸೊ ಇಲ್ಲಿ ಲೋ ಕಟ್ ಆದ್ಮೇಲೆ ಒಳ್ಳೆ ಮೂಮೆಂಟಮ್ ಬಂದಿತ್ತು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ 2nd ಆಗಸ್ಟ್ಗೆ ಬಂದ್ರೆ 2nd ಆಗಸ್ಟ್ ಅಲ್ಲಿ ಕೂಡ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ನಾವು ನೋಡಿದ್ವಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಅಗೇನ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಆಕ್ಷನ್ ರಿಟ್ರೇಸ್ಮೆಂಟ್ ಬಂದಿತ್ತು. ಇಲ್ಲಿ ನಾವು 45 ನಿಮಿಷದ ಹೈನ ಹಾಗೂ ಲೋನ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ನಿಫ್ಟಿ ಯಾವುದೇ ಲೆವೆಲ್ ಅಲ್ಲಿ ಕೂಡ 45 ನಿಮಿಷದ ಲೋನು ಕಟ್ ಆಗ್ಲಿಲ್ಲ ಹಾಗೂ ಹೈನು ಕಟ್ ಆಗ್ಲಿಲ್ಲ. ದಿನವೆಲ್ಲ ಸೈಡ್ ವೇಸ್ ಎಲ್ಲ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಮಾತ್ರ ಡೇ ಲೋನ್ ಅಲ್ಲಿ ಬಂದು ಕ್ಲೋಸಿಂಗ್ ನ ಕಂಡಿತ್ತು ಹಾಗೂ ಇದು ವೀಕ್ಲಿ ಲೋನ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿತ್ತು. ಇಲ್ಲಿ ಏನಾದರೂ ಪುಟ್ ಪೊಸಿಷನ್ಸ್ ನ BTST ಆಗಿ ತಗೊಂಡಿದ್ರೆ ಕೂಡ ನಾವು ಇಲ್ಲಿ ಒಳ್ಳೆ ಪ್ರಾಫಿಟ್ ನ ಮಾಡಬಹುದಾಗಿತ್ತು. ಇನ್ನು ಇದ್ರ ಹಿಂದಿನ ದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ನಿಫ್ಟಿ 1 ವೀಕ್ ಹೈಯಲ್ಲೇ ಓಪನ್ ಆಗಿತ್ತು. ಆದ್ರೆ ಇಲ್ಲಿ ಅಗೇನ್ ನೀವು 45 ನಿಮಿಷ ನೋಡಿದ್ರೆ ಅಥವಾ 10 ಗಂಟೆವರೆಗೂ ಆಗಿರ್ಬೋದು. ಸೊ ಇಲ್ಲಿ ಹೈನ ಕ್ರಾಸ್ ಆಗ್ಲಿಲ್ಲ. ಅಗೇನ್ ನಿಫ್ಟಿ 45 ನಿಮಿಷದ ಲೋನ್ ಕಟ್ ಆದ್ಮೇಲೆ ಸ್ವಲ್ಪ ಕೆಳಗಡೆ ಬಂದ್ರೆ ಕೂಡ ಇಲ್ಲಿ ಇಮಿಡಿಯೇಟ್ ಆಗಿ ಸಪೋರ್ಟ್ಗಳಿದ್ವು. ಸೊ ಇಲ್ಲಿ ಸಮ್ ಟೈಮ್ ಮೊಮೆಂಟಮ್ ಬರದೇ ಇರ್ಬೋದು, ಆದ್ರೆ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನಾವು ಅಟ್ಲೀಸ್ಟ್ 45 ಮಿನಿಟ್ಸ್ ವೇಟ್ ಮಾಡಿದ್ರೆ ಅಥವಾ 10 ಗಂಟೆವರೆಗೆ ವೇಟ್ ಮಾಡಿದ್ರೆ, ಆದ್ರೆ ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಯ್ತು ಪ್ರೀವಿಯಸ್ ಡೇ ಸಪೋರ್ಟ್ಗಳು ಹಾಗೂ ಇಲ್ಲಿ ಸಪೋರ್ಟ್ ಟ್ರೆಂಡ್ ಲೈನ್ ಇರೋ ಕಾರಣ. ಸೊ ಈ ರೀತಿ ನಾವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ನ ಅರ್ಥ ಮಾಡಿಕೊಂಡು ಮಾರ್ಕೆಟ್ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ನ್ಯೂಸ್ ಹೇಗಿದೆ ಹಾಗೂ ಮೊದಲನೇ 45 ನಿಮಿಷ 10 ಗಂಟೆವರೆಗೆ ಮಾರ್ಕೆಟ್ ಯಾವ ರೀತಿ ಮೂಮೆಂಟಮ್ ಕೊಡ್ತಾ ಇದೆ ಅಂತ ನೋಡಿ ನಮ್ಮ ಪೊಸಿಷನ್ಗಳು ತಗೊಳ್ಳೋದ್ರಿಂದ ನಾವು ಒಳ್ಳೆ ಪ್ರಾಫಿಟ್ ನ ಮಾಡ್ಬೋದು ಹಾಗೂ ನಮ್ಮ ಲಾಸಸ್ ನ ಇಲ್ಲಿ ಕಡಿಮೆ ಮಾಡಬಹುದು. ಸೊ ಈ ರೀತಿ ನಾವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಯಾವ ರೀತಿ ಸೆಟಪ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದಾಗಿತ್ತು ಅಂತ ಇಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಬಿದ್ದಿದ್ದೀನಿ. ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ನನಗೆ ಕೇಳ್ಬೋದು, ಅಲ್ಲಿಂದ ನಾನು ನಿಮ್ಗೆ ಉತ್ತರ ಹೇಳಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.